ವೀಕ್ಷಕರ ನಮಸ್ಕಾರ ರಾಜ್ಯದಲ್ಲಿ ಆನೇಗಲ್ ಮತ್ತು ಸಿಂದಗಿ ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ ನನಗ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಕನ್ನೊಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಂದಾಳ ಗ್ರಾಮದಲ್ಲಿ ಇದೀನಿ ಬಂದಾಳ ಗ್ರಾಮದಲ್ಲಿ ಬಹಳಷ್ಟು ಜನ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಯಾಕೆ ನಾನು ಇಲ್ಲಿಗೆ ಬಂದೆ ಅಂತಂದ್ರೆ ಈಗ ಬೈ ಎಲೆಕ್ಷನ್ ಇನ್ನು 1.5 ವರ್ಷ ಅವಕಾಶ ಇದೆ ಆ 1.5 ಎಂಸಿ ಮನಗುಳಿ ಅವರು ಅಕಾಲಿಕರಿಂದ ಬಂದಿದ್ರು ಅನಾರೋಗ್ಯ ಸಮಸ್ಯೆಯಿಂದ ಇದೀಗ ಚುನಾವಣೆ ಬಂದಿದೆ ಬಿಜೆಪಿ ಇಂದ ಎರಡು ಬಾರಿ ಶಾಸಕರಾಗಿದಂತ ರಮೇಶ್ ಭೂಸನರೂರಿಗ ಬಿಜೆಪಿ ಕ್ಯಾಂಡಿಡೇಟ್ ಹಾಗೇನೆ ಕಾಂಗ್ರೆಸ್ ನಿಂದ ಜೆಡಿಎಸ್ ನಿಂದ ಏನು ಶಾಸಕರಾಗಿ ತೀರ್ಕೊಂಡಂತ ಮನಗುಳಿ ಅವರ ಮಗ ಅಶೋಕ್ ಮನಗುಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಗೆ ಜೆಡಿಎಸ್ ನಿಂದ ಏನು ಈ ಭಾಗದ ಜೆಡಿಎಸ್ ನಾಯಕರಿದ್ದಂತ ಅಂಗಡಿ ಅವರ ಸೊಸೆ ಈಗ ಇಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದನೂ ಸಹ ಕಂಟೆಸ್ಟ್ ಮಾಡಿದ್ದಾರೆ ಬಟ್ ಇಲ್ಲಿನ ಜನ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬಂದಾಳ ಗ್ರಾಮದ ಜನ ಯಾರಿಗೆ ಓಟ್ ಹಾಕ್ತೀವಿ ಅಂತಾರೆ ಯಾಕೆ ಹಾಕ್ತೀವಿ ಅಂತಾರೆ ಇವ್ರಿಗೆ ಯಾರು ಬೇಕು ಇವ್ರ ಆಯ್ಕೆ ಏನು ಅಂತ ಕೇಳೋಣ ಮೊದಲನೇದಾಗಿ ನಾನು ಇಲ್ಲಿ ಗ್ರಾಮಸ್ಥರನ್ನ ವಿಚಾರಿಸ್ತೀನಿ ಮಾತಾಡ್ತೀನಿ ಸರ್ ನಮಸ್ಕಾರ ಓ ಇವ್ರು ಮಾತಾಡಲ್ಲ ಅಂತಾರೆ ಸರ್ ತಮ್ಮ ಹೆಸರು ಹೆಸರು ಹೆಸರೇಳಿ ಹೆಸರೇಳಿ ಶರಣಪ್ಪ ಶರಣಪ್ಪನವರು ಈಗ ಚುನಾವಣೆ ಬಂದೈತೆ ಯಾರಿಗೆ ಓಟ್ ಮಾಡ್ತೀರಿ ಬಿಜೆಪಿ ಮಾಡ್ತಾರೆ ಬಿಜೆಪಿ ಮಾಡ್ತೀರಿ ರಮೇಶ್ ಭೂಸನವರು ಅವರಿಗೆ ಯಾವ ಕಾರಣಕ್ಕೆ ಇಲ್ಲ ಮಾಡ್ಕೊತ ಬಂದೀವಿ ಅವಾಗ ಮಾಡ್ತೀವಿ ಮಾಡ್ಕೊಂಡು ಬಂದೀವಿ ಓಕೆ ತಮ್ಮ ಹೆಸರು ಸರ್ ನಿಮ್ಮ ಹೆಸರು ಹೇಳಿ ನಾನು ಹೇಳಿ ಹೆಸರು ಕೊಡ್ಲಪ್ಪ ಮೈಕ್ ಇಡ್ಕೋತೀನಿ ಮಾತಾಡಿ ಯಾರು ಯಾರು ಓಟ್ ಮಾಡ್ತೀವಿ ನಾವು ಬಿಜೆಪಿಗೆ ಒಳ್ಳೆ ಮನುಷ್ಯನ ವ್ಯಕ್ತಿ ಚಲೋ ಆದದು ಎರಡು ಸಲ ಆದರೂ ನಮ್ಮ ಕೆಲಸ ಆಗ್ತವ ನಮ್ಮ ಊರು ಗೊಳ್ಳಪ್ಪನ ಗುಡಿಗೆ ಬಿದ್ದರು ಅವರು 1.5-2 ಲಕ್ಷ ರೂಪಾಯಿ ತಂದಿನಿ ಮೊದಲೇ ಊಟ ಕೆಲಸನೇ ಅಲ್ಲೇ ಆಗ್ಯದ ಒಳ್ಳೆಯವರು ಅವರು ವ್ಯಕ್ತಿ ದೊಡ್ಡ ವ್ಯಕ್ತಿ ಏನಾದರೂ ಕೆಲಸ ಮಾಡ್ತಾರೆ ನಮ್ಮವ್ರು ಆಯ್ತಾ ಮನಗುಳಿ ಅವರು ಮಿನಿಸ್ಟರ್ ಆಗಿದ್ರು ನಮಗೇನು ಮಾಡಿಲ್ಲ ಅವ್ರು ನಾವು ಭೂಸನವ್ರು ಕೆಲಸ ಮಾಡಿದ್ರೆ ಮಾಡ್ತೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ನಬೀ ಸರ್ ನಬೀಜ್ ಅವರು ಈಗ ಬೈ ಎಲೆಕ್ಷನ್ನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಪಕ್ಷಗಳ ನಡುವೆ ಪೈಪೋಟಿ ಇದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಯಾಕೆ ಮಾಡ್ತೀರಿ ನಾವು ಜೆ ಡಿ ಎಸ್ ಮಾಡ್ತೀವಿ ಸರ್ ಓಕೆ ಯಾವ ಕಾರಣಕ್ಕೆ ಯಾಕಂದ್ರೆ ಅದು ನಮ್ಮ ಸಮಾಜಕ್ಕೆ ಸಿಕ್ಕೈತೆ ಸರ್ 20 ವರ್ಷದಿಂದ ಮುಸ್ಲಿಂ ಸಮಾಜ ಟಿಕೆಟ್ ಯಾರು ಕೊಟ್ಟಿಲ್ಲ ಅದು ಜೆ ಡಿ ಎಸ್ ಪಕ್ಷ ಕೊಟ್ಟೈತಿ ಅದ್ರ ಸಲುವಾಗಿ ನಮ್ಮ ನಮ್ಮ ಸಮಾಜದವರೆಲ್ಲ ಕೂಡ ನಾವು ಜೆ ಡಿ ಎಸ್ ಮಾಡ್ತಾ ಇವಿ ಗೆಲ್ಲಬಹುದಾ ಗೆಲ್ಲಬಹುದು ಸರ್ ಓಕೆ ಹೌದು ಏನು ಅವ್ರ ಬಗ್ಗೆ ಭರವಸೆ ಏನು ತಮಗೆ ಬರೋ ಸರ್ ಅವರು ಸ್ವಲ್ಪ ರಾಜಕಾರಣದಲ್ಲಿ ಮೊದಲಿಂದ ರಾಜಕಾರಣದಲ್ಲಿ ಇದ್ದಾರೆ ಸರ್ ಅವರು ಒಳ್ಳೆಯ ಮಂತನ ಐತಿ ಅವ್ರದ್ದು ಅವ್ರು ಕೂಡ ಎಲ್ಲ ಸಮಾಜದವ್ರು ಬಾಂಧವ್ಯ ಒಳ್ಳೆ ಬಾಂಧವ್ಯ ಐತಿ ಮತ್ತು ಅವ್ರು ಗೆಲ್ತಾರ ಅಂತ ವಿಶ್ವಾಸ ಐತಿ ಹಾಗಾಗಿ ಅವ್ರು ಸಪೋರ್ಟ್ ಅವ್ರು ಸಪೋರ್ಟ್ ಮಾಡ್ತೀನಿ ಸರ್ ಸರ್ ತಮ್ಮ ಹೆಸರು ಓಕೆ 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 ಇರಲಿ ತಮ್ಮ ಹೆಸರು ಜಾನಪ್ಪ ಓಕೆ ನೀವು ಯಾರು ಸಪೋರ್ಟ್ ಮಾಡ್ತೀರಿ ಕಾಂಗ್ರೆಸ್ ಅಗ್ರೆ ಅಶೋಕ್ ಮನಗುಳಿ ಅವರಿಗೆ ಓಕೆ ಹೌದು ಅಶೋಕ್ ಮನಗುಳಿ ಗೆಲ್ತಾರ ಅವರು ಗೆಲ್ಲೋದು ಗೆಚ್ಚಿರಿ ಯಾವ ಕಾರಣಕ್ಕಾಗಿ ಓಟ್ ಮಾಡ್ತೀರಿ ಅವ್ರಿಗೆ ಅವರು ಬಂದಾಳಕ್ಕೆ 4 ಕೋಟಿ ಕೆಲಸ 4 ಕೋಟಿ ರೂಪಾಯಿ ಕೆಲಸ ಮಾಡ್ತಾರೆ ಇಲ್ಲಿ ರೋಡ ಪೀಡ ಹಂಗೆ ರೀ ಮಾಡೋದು ನಾವು ಅವರಿಗೆ ಮಾಡಿದ್ರಿ ಓಕೆ ಸರ್ ತಮ್ಮ ಹೆಸರು ಕಾಂಗ್ರೆಸ್ ಮಾಡ್ತೀವಿ ಸರ್ ಕಾಂಗ್ರೆಸ್ ಅಶೋಕ್ ಮನಗುಳಿ ಹಾಂ ಸರ್ ಓಕೆ ಸರ್ ತಾವು ಯಾರಿಗೆ ಮಾಡ್ತೀರಿ ಕಾಂಗ್ರೆಸ್ ಸರ್ ಅಶೋಕ್ ಮನಗುಳಿ ಅವರು ಸರ್ ತಾವು ಕಾಂಗ್ರೆಸ್ ಮನಗುಳಿ ಕಾಂಗ್ರೆಸ್ ತಾವು ಯಾರಿಗೆ ಮಾಡ್ತೀರಿ ಸರ್ ರಮೇಶ್ ಭೂಸನವರು ಸಪೋರ್ಟ್ ಮಾಡ್ತೀರಾ ಎಸ್ ಸರ್ ತಾವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಜೆ ಡಿ ಎಸ್ ಮಾಡ್ತೀರಿ ಜೆ ಡಿ ಎಸ್ ಓಕೆ ತಾವು ಕಾಂಗ್ರೆಸ್ ರೀ ಕಾಂಗ್ರೆಸ್ಗೆ ಸರ್ ತಾವು ಕಾಂಗ್ರೆಸ್ ಓಕೆ ನೀವು ಬಿಜೆಪಿ ರಮೇಶ್ ಭೂಸನವರು ಅವ್ರಿಗೆ ತಾತ ನೀವು ಯಾರಿಗೆ ಮಾಡ್ತೀರಿ ಜೆ ಡಿ ಎಸ್ ಮಾಡ್ತೀರಾ ಸರ್ ನೀವು ಬಿಜೆಪಿ ಮಾಡ್ತೀವಿ ಬಿಜೆಪಿಗೆ ರಮೇಶ್ ಭೂಸನವರು ಅವ್ರಿಗೆ ಎಸ್ ಸರ್ ಸರ್ ತಾವು ಯಾರು ಸಪೋರ್ಟ್ ಮಾಡ್ತೀರಿ ಸರ್ ಭೂಸನವರು ಅವ್ರಿಗೆ ತಾವು ಯಾರಿಗೆ ಮಾಡ್ತೀರಿ ಭೂಸನವರು ಸರ್ ನೀವು ಕಾಂಗ್ರೆಸ್ ಕಾಂಗ್ರೆಸ್ ನೀವು ಯಾರಿಗೆ ಮಾಡ್ತೀರಿ ನಾವು ಕಾಂಗ್ರೆಸ್ ರೀ ಎಸ್ ಸರ್ ಈ ಭಾಗದಲ್ಲಿ ಒಂದಷ್ಟು ಜನ ಯಂಗ್ಸ್ಟರ್ಗಳವ್ರೆ ಹಿರಿಯರವರು ಅವ್ರನ್ನ ಕೇಳ್ತೀನಿ ಬ್ರದರ್ ನಿಮ್ದು ಓಟಾಯ್ತಾ ಓಟಿಲ್ಲ ಓಟಿದ್ಯಾ ಇಲ್ವಾ ಈ ಸರ್ ಇದೆಯಾ ಆಗ್ತಿದ್ರೆ ಈಗ ಯಾರಿಗೆ ಆಗ್ತೀರಿ ರಮೇಶ್ ಅಣ್ಣ ಭೂಸನೂರು ಅವರಿಗೆ ಯಾಕೆ ಅಭಿವೃದ್ಧಿ ಅತ್ತ ಅವ್ರದ್ದು ಪ್ರಯಾಣ ಐತಿ ಅಭಿವೃದ್ಧಿ ಮಾಡ್ತಾರೆ ಓಕೆ ನೀವು ಯಾರಿಗೆ ಓಟ್ ಮಾಡ್ತೀರಿ ಸರ್ ಬಿಜೆಪಿ ಬಿಜೆಪಿ ರಮೇಶ್ ಭೂಸನೂರು ಅವ್ರಿಗೆ ಸರ್ ನೀವು ಬಿಜೆಪಿ ಮಾಡ್ತೀವಿ ನೀವು ಬಿಜೆಪಿ ಸರ್ ನೀವು ಯಾರಿಗೆ ಮಾಡ್ತೀರಿ ಇವರು ನಾಚ್ಕತ್ತವ್ರೆ ಮಾತಾಡ್ತಿಲ್ಲ ಓಕೆ ಸರ್ ನೀವು ಯಾರಿಗೆ ಸರ್ ಗೌರ್ಮೆಂಟ್ಗೆ ಮಾಡ್ತಾ ಇದ್ದೀವಿ ಯಾರು ಯಾರು ಗೌರ್ಮೆಂಟ್ 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 ಅಂತಾರೆ ಇವ್ರು ಕರೆಕ್ಟಾಗಿ ಹೇಳ್ತಿಲ್ಲ ಸರ್ ನೀವು ಯಾರಿಗೆ ಓಟ್ ಮಾಡ್ತೀರಿ ಸರ್ ಕಾಂಗ್ರೆಸ್ಗೆ ಹಾಕ್ತೀವಿ ಕಾಂಗ್ರೆಸ್ ಸರ್ ನೀವು ನೀವಾಗಲೇ ಹೇಳಿದ್ರಿ ನೀವು ಕಾಂಗ್ರೆಸ್ ಕಾಂಗ್ರೆಸ್ ಸರ್ ನೀವು ಬಿಜೆಪಿ ಬಿಜೆಪಿಗೆ ಎಸ್ ಸರ್ ನಿಮ್ದು ಓಟಿದ್ಯಾ ಯಾರಿಗೆ ಎಸ್ ಈ ಗ್ರಾಮದಲ್ಲಿ ನಾವು ಬಹಳಷ್ಟು ಕಡೆ ಹೋಗಿ ಬಂದರೆ ಈ ಒಂದು ಬಂದಾಳ ಗ್ರಾಮದಲ್ಲಿ ಸರ್ ಯಾರಿಗೆ ಓಟ್ ಮಾಡ್ತೀರಿ ಸರ್ ಬಿಜೆಪಿ ಸರ್ ರಮೇಶ್ ಭೂಸನೂರು ಅವ್ರಿಗೆ ರಮೇಶ್ ಭೂಸನೂರು ಮಾಡ್ತೀವಿ ಓಕೆ ಅವರು 2013ರಲ್ಲಿ KJP BJP BSR ಕಾಂಗ್ರೆಸ್ಸು ಇಬ್ಬಾಗ ಆದಾಗಲೂ ಬಿಜೆಪಿಯಿಂದ ಗೆದ್ದಿದ್ರು ಇಲ್ಲಿ ಬಟ್ 18 ಚುನಾವಣೆಲಿ ಯಾಕೆ ಸೋತರು 18 ಚುನಾವಣೆ ಸೋಲ್ಬೇಕಾದ್ರೆ ಅವರು ಒಂದು ಅನುಕಂಪದ ಮ್ಯಾಗ ಸೋತ್ರಿ ಮುತ್ತಾರ ಅನುಕಂಪ ರೀ ಮುತ್ತಾರ ವಯಸ್ಸು ಮ್ಯಾತಾಗಾಯ್ತು ಅವ್ರು ಎಲ್ಲರೂ ಸ್ವಲ್ಪ ಅನುಕಂಪ ಆಯಿತು
ಒಂದ್ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ನು ಸ್ವಲ್ಪ ಅವ್ರು ವೀಕ್ ಆಯ್ತು, ಅದನ್ನ ಸೋತ್ರಿ. ಓಕೆ, ಈ ಸರ್ ರಮೇಶ್ ಅವರು ಯಾವ ಕಾರಣಕ್ಕೆ ಗೆಲ್ಲಬೇಕು ಅಂತೀರಿ? ರಮೇಶ್ ಭೂಸ್ನೂರ್ ಸರ್ ಅವ್ರು 10 ವರ್ಷ ಸಾಧನೆ ಮಾಡಿದ್ದು ಗೆಲ್ಲಲೇಬೇಕು ರೀ. ಎಷ್ಟು ಓಟಿಂದ ಗೆಲ್ತಾರೆ? ಸುಮಾರು 15,000 ಅಚ್ಚಕರ ಗೆಲ್ತಾರೆ ನೋಡಿ ಸರ್. ಎಸ್ ಸರ್, ಯಾರು ಗೆಲ್ತಾರೆ ಸರ್ ಚುನಾವಣೆನಾಗ? ಬಿ ಇದು ಕಾಂಗ್ರೆಸ್ ರೀ. ಹಾಂ, ಎಸ್. ನೀವು? ಓಕೆ, ಇಲ್ಲಿಯ ಜನ ನಾನಾಗಲೇ ಕನ್ನೋಳಿನಲ್ಲಿ ಮಾತಾಡ್ಸ್ ನೀರು ಕುಡಿಲಕ್ಕೆ ನೀರು ಇದ್ದಿಲ್ರಿ, ನೀರು ಮಾಡಿದ್ದಾರೆ. ಅವರಷ್ಟು ಕೆಲಸ ಯಾರು ಮಾಡಿದ್ದಾರೆ ಹೇಳಿ. ಮನಗುಳಿ ಅವರು ಸಚಿವರಾಗಿದ್ದಾಗ ನೀರಿಗೆ ಸಂಬಂಧಪಟ್ಟಂತ ಕೆಲಸ ಮಾಡಿದ್ದಾರೆ, ಹಾಗಾಗಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸುಡಗಾಡ ಬಂದಿತ್ತಲ್ಲ, ಎಲ್ಲ ಜಾತಿ ಹೇಳ್ರಿ. ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ನಾವು ಓಟ್ ಹಾಕ್ತೀವಿ ಅನ್ನೋದು ಇವ್ರ ಅಭಿಪ್ರಾಯ. ಒಂದಷ್ಟು ಜನ ಜೆ ಡಿ ಎಸ್ಗೆ, ಒಂದಷ್ಟು ಜನ ಕಾಂಗ್ರೆಸ್ಗೆ, ಒಂದಷ್ಟು ಜನ ಬಿ ಜೆ ಪಿಗೆ ಓಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 30ನೇ ತಾರೀಕು ವೋಟಿಂಗ್ ಇದೆ, 2 ಕೌಂಟಿಂಗ್ ಇದೆ. ಸಿಂದಗಿಯ ಜನ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಬಂದಾಳ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.